ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಶನಿ ಧಾರಾವಾಹಿ ಸಾಕಷ್ಟು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದೆ. ಪ್ರತಿಯೊಬ್ಬರು ಒಂದು ದಿನವೂ ತಪ್ಪಿಸದೆ ನೋಡುವಂತಹ ಧಾರಾವಾಹಿ ಶನಿಯಾಗಿದ್ದು ಟಿಆರ್ಪಿ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿ ರೇಟಿಂಗ್ ಪಡೆಯುತ್ತದೆ. ಶನಿ ಧಾರಾವಾಹಿ ಪ್ರೀತಿಯಿಂದ ಪ್ರತಿನಿತ್ಯ ನೋಡುವ ವೀಕ್ಷಕರಿಗೆ ಇಲ್ಲೊಂದು ಬೇಸರದ ಸುದ್ದಿ ಇದೆ. ಶನಿ ಧಾರಾವಾಹಿಯ ಕಥೆಯಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗ್ತವೆ. ವೀಕ್ಷಕರು ಸದ್ಯದ ಮಟ್ಟಿಗೆ ನಿರೀಕ್ಷೆ ಮಾಡದಂತಹ ಬದಲಾವಣೆಗಳು ಮಾಡಲು ಧಾರಾವಾಹಿ ತಂಡ ಮುಂದಾಗಿದೆ. ಇಷ್ಟು ದಿನಗಳ ಕಾಲ ಶನಿ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ತಿದ್ದಂತಹ ಬಾಲ ಕಲಾವಿದರು ಇನ್ನು ಮುಂದೆ ಕಣ್ಮರೆಯಾಗಲಿದ್ದಾರೆ. ಎಂಥದೊಂದು ಸಣ್ಣ ಸುಳಿವು ಶನಿ ಧಾರಾವಾಹಿಯ ತಂಡ ಬಿಟ್ಕೊಟ್ಟಿದೆ. ಹಾಗಾದ್ರೆ ಇನ್ ಮುಂದೆ ಶನಿ ಧಾರಾವಾಹಿ ಪ್ರಸಾರವಾಗೋದೇ ಇಲ್ವೇ? ಶನಿ ಧಾರಾವಾಹಿ ಮುಂದಿನ ದಿನಗಳಲ್ಲಿ ಹೇಗಿರಲಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಶನಿ ಧಾರಾವಾಹಿಯಲ್ಲಿ ಇನ್ ಮುಂದೆ ಬಾಲ ಕಲಾವಿದರು ಯಾರು ಕಾಣಿಸಿಕೊಳ್ಳೋದಿಲ್ಲ ಅನ್ನೋ ಸುಳಿವು ಧಾರಾವಾಹಿ ತಂಡದಿಂದ ಸಿಕ್ಕಿದೆ. ಶನಿ ಪಾತ್ರಧಾರಿ ಕಾಕರಾಜ, ಹನುಮ, ಯಮ, ಯಮಿ ಹೀಗೆ ಇನ್ನೂ ಸಾಕಷ್ಟು ಬಾಲ ಕಲಾವಿದರು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ರು. ಇನ್ನು ಮುಂದೆ ಕಲಾವಿದರ ಜಾಗಕ್ಕೆ ಬೇರೆ ಕಲಾವಿದರು ಬರಲಿದ್ದಾರೆ. ಶನಿ ಧಾರಾವಾಹಿಯಲ್ಲಿ ಸೂರ್ಯದೇವನ ಪಾತ್ರ ನಿರ್ವಹಿಸಿದ್ರು ರಂಜಿತ್ ಕುಮಾರ್ ಈ ಒಂದು ಸುಳಿವನ್ನ ನೀಡಿದ್ದಾರೆ. ಶನಿ ಧಾರಾವಾಹಿಯ ಬಾಲ ಕಲಾವಿದರ ಜೊತೆ ಫೋಟೋಶೂಟ್ ಮಾಡಿಸಿಕೊಂಡಿರೋ ಚಿತ್ರತಂಡ ಹಾಗೆ ಫೇಸ್ಬುಕ್ನಲ್ಲಿ ಮಕ್ಕಳ ಕೊನೆಯ ದಿನದ ಚಿತ್ರೀಕರಣ ಅಂತ ಅಪ್ಡೇಟ್ ಮಾಡಿದೆ. ಇದನ್ನ ನೋಡಿರೋ ವೀಕ್ಷಕರು ಸಾಕಷ್ಟು ಕಾಮೆಂಟ್ ಮಾಡುವ ಮೂಲಕ ಶನಿ ಧಾರಾವಾಹಿ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಶನಿ ಧಾರಾವಾಹಿ ಕತೆ ಮೇಕಿಂಗ್ ಹಾಗೂ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರೋ ರೀತಿಯಲ್ಲಿ ಪಾತ್ರಧಾರಿಗಳನ್ನ ನೋಡಿ ವೀಕ್ಷಕರು ಇಷ್ಟಪಟ್ಟಿದ್ರು. ಇದರಲ್ಲಿ ಮುಖ್ಯವಾಗಿ ಶನಿ ಪಾತ್ರವನ್ನ ನಿರ್ವಹಿಸಿರೋ ಕಲಾವಿದನಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಆದರೆ ಈಗ ಶನಿ ಬಾಲ್ಯದ ಕತೆ ಮುಗಿಯುತ್ತಾ ಬಂದಿದೆ, ಹಾಗಾಗಿ ಯುವಕನಾಗಿ ಶನಿ ಪ್ರೇಕ್ಷಕರ ಮುಂದೆ ಬರಲೇಬೇಕಾಗಿದೆ. ಶನಿ ಧಾರಾವಾಹಿಯಲ್ಲಿ ಬಾಲ ಕಲಾವಿದರ ಕತೆ ಮುಗಿಯುತ್ತಾ ಬಂದಿದೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಶನಿ ಯುವಕನಾಗಿದ್ದಾಗ ನಡೆದಂತಹ ಕತೆಗಳು ಪ್ರಸಾರವಾಗಲಿದೆ. ಅದೇ ರೀತಿಯಲ್ಲಿ ಈ ಹಿಂದೆ ಇದ್ದಂತಹ ಪಾತ್ರಗಳು ಯಮ, ಯಮಿ, ಕಾಕರಾಜ, ಹನುಮನ ಪಾತ್ರಗಳು ಮುಂದುವರಿಯಲಿದ್ದು ಪಾತ್ರಧಾರಿಗಳು ಮಾತ್ರ ಬದಲಾಗಲಿದ್ದಾರೆ. ಧಾರಾವಾಹಿ ಪಾತ್ರಧಾರಿಗಳು ಬದಲಾಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದರೆ ಅಧಿಕೃತವಾಗಿ ಕಲರ್ಸ್ ಕನ್ನಡ ವಾಹಿನಿಯಿಂದಾಗಲಿ ಶನಿ ಧಾರಾವಾಹಿ ತಂಡದಿಂದಾಗಲಿ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅಧಿಕೃತವಾಗಿ ಮಾಹಿತಿ ಹೊರಬಿದ್ದ ನಂತರ ಯಾರು ಯಾವೆಲ್ಲ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ತಿಳಿಯುತ್ತೆ.